ಕಳೆದ ವರ್ಷದಿಂದ ಸಾಕಷ್ಟು ಕಲಾವಿದರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸಾಲು ಸಾಲು ಸಂಭ್ರಮದ ಸುದ್ದಿಗಳನ್ನು ನೀಡುತ್ತಿದ್ದು ಇದೀಗ ತ್ರಿನಯನಿ ಧಾರಾವಾಹಿಯ ನಟಿ ಆಶಿಕಾ ಪಡುಕೋಣೆ ಸಹ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ಉಡುಪಿಯಲ್ಲಿ ಅದ್ಧೂರಿಯಾಗಿ ಮದುವೆ ಸಮಾರಂಭ ನೆರವೇರಲಿದೆ ಹೌದು ಕನ್ನಡದ ಅನೇಕ ಕಲಾವಿದರು ಬೇರೆ ಬೇರೆ ಭಾಷೆಗಳಲ್ಲೂ ಅದರಲ್ಲೂ ಕಿರುತೆರೆಯ ಸಾಕಷ್ಟು ಧಾರಾವಾಹಿಗಳಲ್ಲಿ ಅವಕಾಶ ಪಡೆದು ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತಿದ್ದಾರೆ ಅದೇ ರೀತಿ ಕನ್ನಡದವರೇ ತುಂಬಿರುವ ತ್ರಿನಯನಿ ಧಾರಾವಾಹಿ ತೆಲುಗಿನ ನಂಬರ್ ಒನ್ ಧಾರಾವಾಹಿಯಾಗಿದ್ದು ವಿಶಾಲ್ ಪಾತ್ರಧಾರಿ ಕನ್ನಡದ ನಟ ಚಂದುಗೌಡ ಹಾಗೂ ನಯನಿ ಪಾತ್ರಧಾರಿ ನಟಿ ಆಶಿಕಾ ಪಡುಕೋಣೆ ಇದೀಗ ತೆಲುಗು ಮಾತ್ರವಲ್ಲ ಕನ್ನಡದ ಕಿರುತೆರೆಯಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಹೌದು ಮುಖ್ಯ ಪಾತ್ರಗಳಲ್ಲಿ ಕನ್ನಡದ ಕಲಾವಿದರೇ ಇರುವ ತ್ರಿನಯನಿ ಧಾರಾವಾಹಿ ತೆಲುಗಿನಂತೆ ಕನ್ನಡದಲ್ಲಿಯೂ ಯಶಸ್ಸು ಪಡೆಯಿತು ಇನ್ನು ನಟಿ ಆಶಿಕಾ ಪಡುಕೋಣೆ ಅವರು ಸಹ ಕನ್ನಡದವರೇ ಆಗಿದ್ದು ಇದೀಗ ಕನ್ನಡದ ಹುಡುಗನ ಜೊತೆಯೇ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ಸಂತೋಷ ಹಂಚಿಕೊಂಡಿದ್ದಾರೆ ನಟಿ ಆಶಿಕಾ ಮದುವೆ ಆಗುತ್ತಿರುವ ಹುಡುಗ ಯಾರು ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಆಶಿಕಾ ಪಡುಕೋಣೆ ಆಗುತ್ತಿರುವ ಹುಡುಗನ ಹೆಸರು ಚೇತನ್ ಶೆಟ್ಟಿ ಆಶಿಕಾ ಹಾಗೂ ಚೇತನ್ ಶೆಟ್ಟಿ ಅವರ ಮದುವೆ ಸಮಾರಂಭ ಇದೇ ಅಕ್ಟೋಬರ್ ಹದಿನೆಂಟರಂದು ಉಡುಪಿಯಲ್ಲಿ ನಡೆಯಲಿದೆ ಇನ್ನು ಚೇತನ್ ಶೆಟ್ಟಿಯವರ ವಿಚಾರಕ್ಕೆ ಬಂದರೆ ಇವರು ಬೆಂಗಳೂರಿನವರೇ ಆಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇದು ಕುಟುಂಬದವರೇ ನೋಡಿ ನಿಶ್ಚಯ ಮಾಡಿದ ಮದುವೆಯಾಗಿದೆ ಮದುವೆ ಬಗ್ಗೆ ಆಸಕ್ತಿ ಇರದ ಆಶಿಕಾಗೆ ಅವರ ತಾಯಿಯೇ ಹುಡುಗನನ್ನು ನೋಡಿ ಚೇತನ್ ಶೆಟ್ಟಿಯವರ ಫೋನ್ ನಂಬರ್ ಅನ್ನು ಆಶಿಕಾಗೆ ನೀಡಿದರಂತೆ ನಂತರ ಇಬ್ಬರು ಮಾತನಾಡುತ್ತಾ ಆತ್ಮೀಯತೆ ಹೆಚ್ಚಾಗಿದ್ದು ಕಳೆದ ನವೆಂಬರ್ ತಿಂಗಳಿನಲ್ಲಿಯೇ ನಿಶ್ಚಿತಾರ್ಥ ನೆರವೇರಿದೆ ಸದ್ಯ ಆಶಿಕಾ ಅಕ್ಕ ಅಮೆರಿಕದಲ್ಲಿದ್ದು ಮುಂದಿನ ತಿಂಗಳು ಭಾರತಕ್ಕೆ ಬರುತ್ತಿದ್ದಂತೆ ಇಬ್ಬರ ಕಲ್ಯಾಣ ನೆರವೇರಲಿದೆ ಇನ್ನು ತಾವು ಮದುವೆಯಾಗುವ ಹುಡುಗನ ಬಗ್ಗೆ ಮನಬಿಚ್ಚಿ ಮಾತನಾಡಿರುವ ಆಶಿಕಾ ಚೇತನ್ ಬಹಳ ಮೃದು ಸ್ವಭಾವದ ವ್ಯಕ್ತಿ ನನ್ನ ರೀತಿ ಇರುವ ಹುಡುಗಿಯನ್ನೇ ಮದುವೆಯಾಗಬೇಕು ಅಂತ ಚೇತನ್ ಇಷ್ಟಪಟ್ಟಿದ್ದರಂತೆ ಅವರಿಗೆ ಬಹಳ ತಾಳ್ಮೆಯಿದೆ ಎಂದು ಮದುವೆಯಾಗುವ ಹುಡುಗನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಈ ಜೋಡಿಗೆ ನೀವು ಕೂಡ ಶುಭಾಶಯ ತಿಳಿಸಿ ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ